ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಜಾವಡೇಕರ್ ಎದುರು ಅಸಮಾಧಾನ ಸ್ಫೋಟಗೊಂಡಿದೆ ಅನ್ನುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಜಿಲ್ಲಾ ಪಂಚಾಯತ್ ಕಾರ್ಯಕರ್ತರ ಸಭೆಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ತುಮಕೂರು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಇದೀಗ ಅಸಮಾಧಾನ ಸ್ಫೋಟಗೊಂಡಿರುವಂತದ್ದು. ಸಭೆಗೆ ಆಹ್ವಾನ ನೀಡಿಲ್ಲ ಅಂತ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ತುಮಕೂರು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಒಂದು ಅಸಮಾಧಾನ ಸ್ಫೋಟಗೊಂಡಿದೆ. ಪ್ರಕಾಶ್ ಜಾವಡೇಕರ್ ಎದುರೇ ಧಿಕ್ಕಾರ ಕೂಗಿರುವಂತಹ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಹೀಗೆ ಹಾಳಾಗಿದ್ದು ಅಂತ ತಮ್ಮ ಆಕ್ರೋಶವನ್ನ ಇದೀಗ ಹೊರಹಾಕಿದ್ದಾರೆ. ಕಾರ್ಯಕರ್ತನ ಇದೀಗ ಮಾಜಿ ಸಚಿವ ಸೊಗಡು ಶಿವಣ್ಣ ಈಗ ಅವರನ್ನ ಸಮಾಧಾನ ಕೂಡ ಆಪಡಿಸಿದ್ದಾರೆ. ಇನ್ನು ಬಿಜೆಪಿ ಜಿಲ್ಲಾ ಕಾರ್ಯಕರ್ತರ ಸಭೆ ಏನಿತ್ತು, ಆ ಒಂದು ಸಭೆಯಲ್ಲಿ ಒಂದು ಅಸಮಾಧಾನ ಸ್ಫೋಟಗೊಂಡಿದೆ. ಸಭೆಗೆ ಆಹ್ವಾನ ನೀಡಿಲ್ಲ ಅಂತ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಇದರಿಂದಾಗಿಯೇ ಈ ರೀತಿ ಬಿಜೆಪಿ ಹಾಳಾಗಿದ್ದು ಅನ್ನುವಂತ ಒಂದು ಹೇಳಿಕೆಯನ್ನ ಕೂಡ ಅವರು ಹೇಳಿ ಅಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಪ್ರದೀಪ್, ಈಗೇನು ತುಮಕೂರು ಬಿಜೆಪಿ ಕಾರ್ಯಕರ್ತರಲ್ಲಿ ಈಗ ಮತ್ತೆ ಅಸಮಾಧಾನ ಸ್ಫೋಟಗೊಂಡಿರುವಂತದ್ದು. ಜಾವಡೇಕರ್ ಎದುರೇನೆ ಅವರು ಆ ಒಂದು ಅಸಮಾಧಾನವನ್ನ ಸ್ಫೋಟಗೊಳಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸೊ ಹೇಗೆ ಅಲ್ಲಿ ಆ ಒಂದು ಘಟನೆ ನಡೆದಿದೆ, ಯಾಕೆ ಈ ರೀತಿಯಾಗಿ ಅವರು ಅಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂತ? ಏನು ತುಮಕೂರು ಜಿಲ್ಲಾ ಬಿಜೆಪಿನಲ್ಲಿ ಮೊದಲಿಂದಲೂ ಕೂಡ ಭಿನ್ನಮತ ಇದೆ ಅಂತ ಹೇಳಬಹುದು. ಇವತ್ತು ಏನು ರಾಜ್ಯ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಜಿಲ್ಲಾ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಭೆಯಲ್ಲಿ ಜಿಲ್ಲೆಯ ಏನು ಅಭಿಜಿತ್ ಮುಖಂಡರು ಕೂಡ ಭಾಗಿಯಾಗಿದ್ರು, ಜೊತೆ ಸಾಕಷ್ಟು ಕಾರ್ಯಕರ್ತರು ಕೂಡ ಇದ್ರು. ಇದು ಈ ವೇಳೆ ಏನು ಹಲವಾರು ಕಾರ್ಯಕರ್ತರು ಸಭೆಯಿಂದ ಹೊರಗಿದ್ದಂತಹ ಕಾರ್ಯಕರ್ತರು ಮತ್ತೆ ಸಭೆಯ ಒಳಗಡೆ ಕೂತಿದ್ದಂತಹ ಕಾರ್ಯಕರ್ತರು ಏನು ಬಿಜೆಪಿಯ ಏನು ನಾಯಕರ ಅಸಮಾಧಾನ ಏನು ಹೊರಹಾಕಿರುವಂತಹ, ಯಾಕಂದ್ರೆ ಬಿಜೆಪಿ ಸಾಕಷ್ಟು ಭಿನ್ನಮತಗಳಿರುವಂತದ್ದು. ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ಮತ್ತೆ ಮಾಜಿ ಸಚಿವ ಸೊಗಡು ಶಿವಣ್ಣ ಏನಿದ್ದಾರೆ ಇವರ ಮಧ್ಯೆ ಏನು ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇರುವಂತದ್ದು. ಇದುವರೆಗೂ ಕೂಡ ಯಾವುದೇ ಒಂದು ಭಿನ್ನಮತ ಶಮನವಾಗಿಲ್ಲ. ಈ ಒಂದು ಕಾರಣಕ್ಕಾಗಿ ಏನು ಕಾರ್ಯಕರ್ತರನ್ನ ನೀವು ಕಡೆಗಣಿಸ್ತಿದ್ದೀರಿ, ಕೆಲವು ಕಾರ್ಯಕರ್ತರಿಗೆ ಈ ಒಂದು ಸಭೆಗೆ ಆಹ್ವಾನವನ್ನ ನೀಡಿಲ್ಲ ಅನ್ನೋದಾಗಿ ಅಲ್ಲಿಂದ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಸೊಗಡು ಶಿವಣ್ಣ ಏನಿದ್ದಾರೆ ಅವರು ಏನು ಕಾರ್ಯಕರ್ತರ ಜೊತೆ ಹೋಗಿ ಮಾತನಾಡಿ ಅವರ ಏನು ಭಿನ್ನಾಭಿಪ್ರಾಯ ಏನಿತ್ತು ಅವರಿಗೆ ಒಂದು ಸಮಾಧಾನವನ್ನ ಮಾಡುವಂತದ್ದು. ಜೊತೆಗೆ ಈ ರೀತಿಯಾಗಿ ಏನು ಸಭೆ ನಡೀತಾ ಇದೆ, ಸಭೆಯಲ್ಲಿ ಈ ಒಂದು ವರ್ತನೆಯನ್ನು ತೋರೋದು ಬೇಡ ಅನ್ನೋದಕ್ಕೆ ಅವರೆಲ್ಲರಿಗೂ ಕೂಡ ಸಮಾಧಾನ ಮಾಡಿ ಇದೀಗ ಆ ಸಭೆ ಏನು ಕಂಟಿನ್ಯೂ ಆಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ತುಮಕೂರು ಜಿಲ್ಲಾ ಬಿಜೆಪಿಯಲ್ಲಿ ಯಾವುದು ಕೂಡ ಸರಿ ಇಲ್ಲ, ಇನ್ನೂ ಕೂಡ ಏನು ಭಿನ್ನಮತ ಇದೆ ಅನ್ನೋದನ್ನ ಮತ್ತೆ ಈ ರೀತಿಯಾಗಿ ಇವತ್ತು ಭುಗಿಲೆದ್ದಿರುವಂತದ್ದು ಅದಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು ಸೌಮ್ಯ. ಹಾಗೆ ಈಗ ನೀವು ಹೇಳಿದಾಗ ಈಗ ಅಲ್ಲಿ ಒಂದು ತುಮಕೂರಿನ ಒಂದು ಬಿಜೆಪಿ ಕಾರ್ಯಕರ್ತರಲ್ಲಿ ಈಗ ಅಸಮಾಧಾನ ಈಗ ಸ್ಫೋಟಗೊಂಡಿದೆ. ಇದರಿಂದ ಎಲ್ಲೋ ಒಂದು ಕಡೆಗೆ ಈ ಮುಂಚೆನೂ ಕೂಡ ಸಾಕಷ್ಟು ಬಾರಿ ಈ ಒಂದು ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವಂಥದ್ದು ಪದೇ ಪದೇ ಈ ರೀತಿಯಾದಂಥ ಒಂದು ಆಕ್ರೋಶ ಹೊರಹಾಕೋದ್ರಿಂದ ಗೊತ್ತಾಗ್ತಾ ಇತ್ತು. ಈಗ ಮತ್ತೆ ಈ ರೀತಿಯಾದಂಥ ಅಸಮಾಧಾನ ಏನು ಸ್ಫೋಟಗೊಂಡಿದೆ ಕಾರ್ಯಕರ್ತರಲ್ಲಿ, ಅಲ್ಲಿ ಕಾರ್ಯಕರ್ತರಲ್ಲೇ ಒಂದು ಒಂದು ಬಾಂಡಿಂಗ್ ಅನ್ನುವಂಥದ್ದು ಇಲ್ವಾ ಅನ್ನುವಂಥದ್ದು ಗೊತ್ತಾಗಲ್ವಾ ಅಂತ? ಖಂಡಿತ ಖಂಡಿತ ಸೌಮ್ಯ. ಏನು ತುಮಕೂರು ಜಿಲ್ಲಾ ಬಿಜೆಪಿಯಲ್ಲಿ ಎರಡು ಬಣಗಳಾಗಿರುವಂತಂದ್ರೆ ಈಗ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ಮತ್ತೆ ಮಾಜಿ ಸಚಿವ ಸೊಗಡು ಶಿವಣ್ಣ ಏನಿದ್ದಾರೆ ಇವರ ನಡುವೆ ಎರಡು ಬಣಗಳ ಪದೇ ಪದೇ ಈ ರೀತಿಯ ಏನು ಭಿನ್ನಾಭಿಪ್ರಾಯಗಳು ಮೂಡ್ತಾನೇ ಇರ್ತವೆ. ಇವತ್ತು ಕೂಡ ಪ್ರಕಾಶ್ ಜಾವಡೇಕರ್ ನೇತೃತ್ವದಲ್ಲಿ ಏನು ಸಭೆ ನಡೀತಾ ಇತ್ತು, ಈ ಒಂದು ಸಭೆಯಲ್ಲಿ ಕೂಡ ಇವತ್ತು ಈ ಭಿನ್ನಾಭಿಪ್ರಾಯ ಮುಂದುವರೆದಿರುವಂತದ್ದು. ಜೊತೆಗೆ ಏನಂದ್ರೆ ಸಚಿವ ಏನು ಮಾಜಿ ಸಚಿವ ಸೊಗಡು ಶಿವಣ್ಣ ಏನಿದ್ದಾರೆ ಇವರು ಈ ಹಿಂದೆ ಪಠ್ಯನಾಗಿರ್ತದೆ ಅಂದ್ರೆ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ಅವರನ್ನ ಬದಲಾವಣೆ ಮಾಡುತ್ತೆ, ಯಾಕಂದ್ರೆ ಅವರು ಬೇರೆ ಪಕ್ಷದಿಂದ ಬಿಜೆಪಿ ಪಕ್ಷಕ್ಕೆ ಬಂದಿರುವಂತದ್ದು. ಆದ್ರೆ ನಾವು ಮೂಲ ಬಿಜೆಪಿ ಆಗಿದ್ದೇವೆ, ಹಾಗಾಗಿ ನಮ್ಮನ್ನ ಪಕ್ಷದಲ್ಲಿ ಕಡೆಗಣಿಸಲಾಗ್ತಾ ಇದೆ. ಈ ಒಂದು ಕಾರಣದಿಂದಾಗಿ ಜ್ಯೋತಿ ಗಣೇಶ್ ಅವ್ರನ್ನ ಏನು ಅಧ್ಯಕ್ಷದಿಂದ ಇರಿಸಬೇಕು ಅನ್ನೋದಾಗಿ ಸಾಕಷ್ಟು ಬಾರಿ ಒತ್ತಾಯವನ್ನು ಕೂಡ ಮಾಡಿದ್ರು ಹೈಕಮಾಂಡ್ಗೆ. ಆದ್ರೆ ಇದುವರೆಗೂ ಕೂಡ ಆ ರೀತಿಯ ಯಾವುದೇ ಕಾರ್ಯಗಳು ಆಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಡೆದಂತಹ ಬಿಜೆಪಿ ಕಾರ್ಯಕರ್ತರ ಸಭೆ ಇದೆ. ಈ ಒಂದು ಸಭೆಗೂ ಕೂಡ ಎರಡು ಬಣದಲ್ಲಿರುವಂತಹ ಏನು ಕಾರ್ಯಕರ್ತರಿಗೆ ಕೆಲವರಿಗೆ ಆಹ್ವಾನ ಕೂಡ ಇರಲಿಲ್ಲ. ಇದರಿಂದ ಕೋಪಗೊಂಡಂತಹ ಬಿಜೆಪಿ ಕಾರ್ಯಕರ್ತರಿದ್ದಾರೆ, ಅವರು ತಮ್ಮ ನಾಯಕರ ಏನು ಎದುರೆಯೇ ಈ ರೀತಿಯಾಗಿ ತಮ್ಮ ಭಿನ್ನಮತವನ್ನ ಸ್ಫೋಟನೆ ಮಾಡಿರುವ ಸೌಮ್ಯ. ಈಗ ಬಿಜೆಪಿಯಲ್ಲಿ ಈ ರೀತಿಯಾಗಿ ಆಕ್ರೋಶ ಏನು ಪದೇ ಪದೇ ಹೊರಗಾಗ್ತಾ ಇದ್ದಾರೆ. ಇದರಿಂದ ಎಲ್ಲೋ ಒಂದ್ ಕಡೆಗೆ ಈಗ ಹತ್ರ ಚುನಾವಣೆ ಹತ್ರ ಕೂಡ ಬರ್ತಾ ಇದೆ, ಈಗ ಚುನಾವಣೆಗೆ ಇಲ್ಲಿ ಹೊಡೆತ ಬೀಳುತ್ತೆ ಅಂತ ಅನ್ಸಲ್ವಾ? ಖಂಡಿತ ಸೌಮ್ಯ, ಇದರಲ್ಲಿ ಏನು ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ಕಾರ್ಯಕರ್ತರು ಮತ್ತೆ ನಾಯಕರು ಏನಿದ್ದಾರೆ ಎಲ್ಲರೂ ಕೂಡ ತಮ್ಮ ಒಳಜಗಳವನ್ನ ಪದೇ ಪದೇ ಪ್ರಶ್ನೆ ಮಾಡ್ತಾ ಇರ್ಬೋದು. ಅದು ಕೂಡ ಏನು ರಾಷ್ಟ್ರ ನಾಯಕರು ಮತ್ತೆ
ರಾಜ್ಯ ನಾಯಕರಿದ್ದಾರೆ ಅವರ ಬಳಿ ಈ ರೀತಿಯಾಗಿ ತಮ್ಮ ಅಭಿಮತವನ್ನು ಹೊರಹಾಕ್ತಾ ಇರುವಂತದ್ದು. ಹಾಗಾಗಿ ಮುಂದೆ ಬರುವಂತಹ ಚುನಾವಣೆಯಲ್ಲಿ ಖಂಡಿತ ಇದು ಅವರಿಗೆ ಒಂದು ನೆಗೆಟಿವ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇದೆ, ನಾವು ಈ ಬಾರಿಯ ಏನು ಚುನಾವಣೆಯಲ್ಲಿ ಅಧಿಕಾರವನ್ನು ಇರ್ತೇವೆ ಅಂತ ಹೇಳಿ ಏನು ರಾಜ್ಯ ನಾಯಕರಿರ್ಬೋದು ರಾಷ್ಟ್ರ ನಾಯಕರು ಏನು ಹೇಳ್ಕೊಂಡ್ ಬರ್ತಾ ಇದಾರೆ ಅವರ ಏನು ಒಂದು ಮಾತುಗಳಿಂದ ಅದನ್ನ ಉಷ್ಟಿ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತೆ ಜಿಲ್ಲಾ ಮಟ್ಟದ ನಾಯಕರು ತೊಡಗಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ನಿಜಕ್ಕೂ ಕೂಡ ಇದು ಅವರಿಗೆ ನೆಗೆಟಿವ್ ಅಂತಾನೆ ಹೇಳ್ಬೋದು. ಸೌಮ್ಯ, ಓಕೆ, ಧನ್ಯವಾದ ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ.